ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಾಧಿಕಾಸ್ ಕಿಚನ್. ಫ್ರೆಂಡ್ಸ್, ಇವತ್ತಿನ ದಿವಸ ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಸಂಜೆ ಹೊತ್ತು ಕಾಫಿ ಟೀ ಜೊತೆ, ಲಂಚ್ಗೆ ಅನ್ನ ರಸಂ ಸಾಂಬಾರ್ ರೈಸ್ ಜೊತೆ ಕೂಡ ಇದನ್ನು ನಾವು ಸೈಡ್ ಡಿಶ್ ಆಗಿ ತೊಗೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಅದೇ ಈರುಳ್ಳಿ ಪಕೋಡ ಅಥವಾ ಆನಿಯನ್ ಪಕೋಡ, ತಿನ್ನೋದಕ್ಕೆ ಗರಿಗರಿಯಾಗಿ ಖಾರ್ಖಾರವಾಗಿ ಇರುತ್ತೆ ಈ ಆನಿಯನ್ ಪಕೋಡ. ಹಾಗಾದರೆ ಬನ್ನಿ, ರೆಸಿಪಿ ಹೇಗೆ ಮಾಡೋದು, ಇದಕ್ಕೆ ಏನೆಲ್ಲ ಸಾಮಗ್ರಿ ಬೇಕು ಅನ್ನೋದನ್ನು ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಮೊದಲಿಗೆ ನಾವಿಲ್ಲಿ 200 ಗ್ರಾಮಷ್ಟು ಕಡಲೆ ಹಿಟ್ಟು, ಹಾಗೆಯೇ 4 ಟೀಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀವಿ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಪಕೋಡ ಗರ್ಗರಿಯಾಗಿ ಬರುತ್ತೆ. ಪಕೋಡ ಮೇನ್ ಇಂಗ್ರೀಡಿಯೆಂಟು ಅಂದರೆ ಈರುಳ್ಳಿ. ನಾನು ಇಲ್ಲಿ ಸ್ವಲ್ಪ ಚಿಕ್ಕ ಸೈಜಲ್ಲಿ ಈರುಳ್ಳಿ ಇತ್ತು, ಅದನ್ನು ಹೀಗೆ ತೆಳುವಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ. ನೀವು ಇನ್ನು ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿಯನ್ನು ತೊಗೊಳ್ಬೋದು. ಹಾಗೆಯೇ ಶುಂಠಿ ಬೇಕಾಗುತ್ತೆ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಜೀರಿಗೆ ಪುಡಿ, ಧನಿಯಾ ಪುಡಿ. ಧನಿಯಾ ಪುಡಿ ಬದಲಿಗೆ ನಾವು ಧನಿಯಾ ಕಾಳಿದ್ರೆ ಅದನ್ನು ಕುಟ್ಟಿ ಕೂಡ ಹಾಕ್ಕೊಳ್ಬೋದು. ಹಾಗೆಯೇ ಚಿಲ್ಲಿ ಪೌಡರ್, ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಬೇಕಾಗುತ್ತೆ. ನೆಕ್ಸ್ಟು 2 ಚಿಟಿಕೆ ಸೋಡಾ, ಹಾಗೆ ಕರಿಯೋದಕ್ಕೆ ಎಣ್ಣೆ ಕೂಡ ಬೇಕಾಗುತ್ತೆ. ಬನ್ನಿ ಈಗ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾವು ಒಂದು ಬೌಲ್ಗೆ ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಾವು ಉಪ್ಪನ್ನು ಈಗಲೇ ಹಾಕೋದ್ರಿಂದ ಈರುಳ್ಳಿಯಲ್ಲಿನ ನೀರಿನ ಅಂಶ ಚೆನ್ನಾಗಿ ಬಿಡುತ್ತೆ ಅದಕ್ಕೋಸ್ಕರ. ಹಾಗೆಯೇ ಹೀಗೆ ಕೈಯಿಂದ ಚೆನ್ನಾಗಿ ಹಿಸುಕೊಳ್ಬೇಕು ಈರುಳ್ಳಿಯನ್ನು, ಹೀಗೆ ಉದುರುದ್ರಾಗಿ ಬರೋದಕ್ಕೋಸ್ಕರ. ಹೀಗೆ ಮಾಡೋದ್ರಿಂದ ಈರುಳ್ಳಿ ಲೇಯರ್ ಲೇಯರ್ ಆಗಿ ಉದುರುದ್ರಾಗಿ ಬರುತ್ತೆ. ನೋಡಿ, ಈಗ ಇದು ರೆಡಿಯಾಗಿದೆ. ನೆಕ್ಸ್ಟ್ ಇದಕ್ಕೆ ತುರಿದಿರುವ ಶುಂಠಿ 1/2 ಟೀಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಹಾಗೆಯೇ 1/4 ಕಪ್ಪಷ್ಟು ಸಣ್ಣಗೆ ಕಟ್ ಮಾಡಿರುವ ಕರಿಬೇವಿನ ಸೊಪ್ಪು. ನೆಕ್ಸ್ಟ್ ಇದಕ್ಕೆ 1/2 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ಅದನ್ನು ಕೂಡ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು ಇದ್ರ ಜೊತೆಗೆ. ಹಾಗೆಯೇ 1/2 ಟೀಸ್ಪೂನಷ್ಟು ಅರಶಿನದ ಪುಡಿ. ನೆಕ್ಸ್ಟ್ ಇದಕ್ಕೆ 1/2 ಟೀಸ್ಪೂನಷ್ಟು ಧನಿಯಾ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಧನಿಯಾ ಪುಡಿ ಬದಲಿಗೆ ಧನಿಯಾ ಕಾಳನ್ನು ಕುಟ್ಟಿ ಕೂಡ ಹಾಕ್ಕೊಳ್ಬೋದು. ನೆಕ್ಸ್ಟು 1/2 ಟೀಸ್ಪೂನಷ್ಟು ಜೀರಿಗೆ, ಜೀರಿಗೆ ಬದಲಿಗೆ ಅಜ್ವಾನ ಅಥವಾ ಓಂ ಕಾಳನ್ನು ಕೂಡ ಸೇರಿಸ್ಬೋದು. ನೆಕ್ಸ್ಟು 1/4 ಟೀಸ್ಪೂನಷ್ಟು ಅಡುಗೆ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ಪೂನಿಂದ ಅಲ್ಲದೆ ಕೈಯಿಂದನೇ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋದಕ್ಕೋಸ್ಕರ. ಹಾಗೆ ನೀರಿನ ಅಂಶ ಎಲ್ಲ ಬಿಡುತ್ತೆ ಹೀಗೆ ಹಿಸ್ಕಿ ನಾವು ಮಿಕ್ಸ್ ಮಾಡೋದ್ರಿಂದ. ಈಗ ಇದು ಆಗಿದೆ. ನೆಕ್ಸ್ಟ್ ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. 1/2 ಟೀಸ್ಪೂನಷ್ಟು ಅಕ್ಕಿ ಹಿಟ್ಟು ಬೇಕಾಗುತ್ತೆ. ನಂತರ ಇದಕ್ಕೆ ಕಡಲೆ ಹಿಟ್ಟು. ಕಡಲೆ ಹಿಟ್ಟನ್ನು ನಾವು ನೋಡಿಕೊಂಡು ಹಾಕ್ಕೊಳ್ಬೇಕು. ಈರುಳ್ಳಿಗೆ ಕಡಲೆ ಹಿಟ್ಟು ಚೆನ್ನಾಗಿ ಅಂಟ್ಕೊಳ್ಬೇಕು, ಹಾಗೆ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀರನ್ನು ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಈರುಳ್ಳಿಯಲ್ಲಿ ಬಿಡೋ ನೀರಿನ ಅಂಶನೇ ಸಾಕಾಗುತ್ತೆ ಇದಕ್ಕೆ. ನೆಕ್ಸ್ಟ್ ಇದಕ್ಕೆ ಪಕೋಡ ಕ್ರಿಸ್ಪಿಯಾಗಿ ಬರೋದಕ್ಕೋಸ್ಕರ 2 ಟೀಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಸೇರಿಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಪಕೋಡ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಎಲ್ಲ ಹೊಂದ್ಕೊಳ್ಬೇಕು. ಹಾಗೆ ನೋಡಿ, ಇದಕ್ಕೆ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ಅನಿಸುತ್ತೆ, ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ನೀರನ್ನು ನೋಡಿ ಹೀಗೆ ಕೈಗೆ ಹಾಕ್ಕೊಂಡು ಸ್ಪ್ರಿಂಕಲ್ ಮಾಡ್ಕೊಳ್ತಾ ಹಾಕ್ಕೊಳ್ಬೇಕು. ನೋಡಿ, ಈಗ ಅದ ಕರೆಕ್ಟಾಗಿ ಬಂದಿದೆ. ಹೀಗೆ ಪಕೋಡನ ಎಣ್ಣೆಗೆ ಬಿಡುವಾಗ ಈ ಅದದಲ್ಲಿ ಇರಬೇಕಾಗತ್ತೆ. ಈಗ ಹಿಟ್ಟು ರೆಡಿಯಾಗಿದೆ. ಈಗ ಪಕೋಡ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ತುಂಬ ಬಿಸಿ ಆಗಬಾರ್ದು ಹೊಗೆ ಬರೋ ಹಾಗೆ. ಎಣ್ಣೆ ಮೀಡಿಯಮ್ ಆಗಿ ಬಿಸಿ ಆದಮೇಲೆ ಸ್ಟವ್ ಉರಿ ಕಡಿಮೆ ಮಾಡಿಕೊಂಡು ನೋಡಿ ಹೀಗೆ ಹಿಟ್ಟನ್ನು ಈ ರೀತಿಯಾಗಿ ಬಿಡಬೇಕು. ಆಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ, ಹಾಗೆ ಕ್ರಿಸ್ಪಿಯಾಗಿ ಬರುತ್ತೆ ಪಕೋಡ. ನಾವು ಉಂಡೆ ಉಂಡೆಯಾಗಿ ಹಾಕಿದ್ರೆ ಒಳಗಡೆ ತುಂಬಾ ಸಾಫ್ಟಾಗಿದ್ದು ಮೇಲ್ಗಡೆ ಮಾತ್ರ ಬೇಯುತ್ತೆ. ಅದಕ್ಕೋಸ್ಕರ ಹೀಗೆ ಮಾಡೋದ್ರಿಂದ ಈವನ್ ಆಗಿ ಎಲ್ಲ ಕಡೆ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗೆಯೇ ನಾವು ಪಕೋಡ ಹಾಕಿದ ಮೇಲೆ ನೊರೆಯ ಅಂಶ ಕಡಿಮೆ ಆದಮೇಲೆ ನಾವು ಇದನ್ನು ನಿಧಾನವಾಗಿ ತಿರುಗಿಸ್ಕೊಳ್ಬೇಕಾಗತ್ತೆ. ಹಾಕಿದ ತಕ್ಷಣ ತಿರುಗಿಸಿದ್ರೆ ಎಲ್ಲ ಪುಡಿ ಪುಡಿ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಹೀಗೆ ನಿಧಾನವಾಗಿ ಇದನ್ನು ತಿರುಗಿಸ್ಕೊಳ್ಬೇಕು. ನಾವು ಪಕೋಡ ಹಿಟ್ಟನ್ನು ಹಾಕೋವಾಗ ಸ್ಟವ್ ಫ್ಲೇಮನ್ನು ಕಡಿಮೆ ಮಾಡಿ ನಂತರ ಮೀಡಿಯಂ ಫ್ಲೇಮ್ಗೆ ಇಟ್ಟು ಪಕೋಡವನ್ನು ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಆಗ ಪಕೋಡ ಚೆನ್ನಾಗಿ ಬರುತ್ತೆ. ನೋಡಿ, ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ ಪಕೋಡ.
ಈಗ ಇದು ರೆಡಿಯಾಗಿದೆ. ಈಗ ಇದನ್ನು ತೆಗೆಯೋಣ. ತೆಗೆದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋಣ. ನಾನು ಪಕೋಡನ ಸೈಜ್ನಲ್ಲಿ ಚಿಕ್ಕದಾಗಿ ಹಾಕಿದ್ದೀನಿ, ನೀವು ಬೇಕಿದ್ರೆ ಇನ್ನು ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಳ್ಬೋದು. ಈ ಕಲರ್ ಬಂದರೆ ಸಾಕಾಗತ್ತೆ, ಇನ್ನು ಕೆಂಪಾದರೆ ಕಹಿ ಬಂದ್ಬಿಡತ್ತೆ, ಪಕೋಡ ಚೆನ್ನಾಗಿರೋದಿಲ್ಲ. ಪಕೋಡ ಎಲ್ಲ ತೆಗೆದಾಗಿದೆ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಹಸಿ ಕರಿಬೇವನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ, ಪಕೋಡ ಮೇಲೆ ಗಾರ್ನಿಷ್ ಮಾಡೋದಕ್ಕೋಸ್ಕರ. ನೋಡಿ, ಹೀಗೆ ಪಕೋಡ ಮೇಲೆ ಕರಿಬೇವನ್ನು ಹಾಕಿದ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿ ಅನಿಸುತ್ತೆ. ಫ್ರೆಂಡ್ಸ್, ಬಿಸಿ ಬಿಸಿಯಾದಂತಹ ಗರಿಗರಿಯಾದಂತಹ ನಮ್ಮ ಈರುಳ್ಳಿ ಪಕೋಡ ಅಥವಾ ಆನಿಯನ್ ಪಕೋಡ ರೆಡಿಯಾಗಿದೆ. ನೋಡಿ, ತೋರಿಸ್ತೀನಿ ಎಷ್ಟು ಗರಿಗರಿಯಾಗಿದೆ ಅಂತ. ನೋಡಿ, ಹೀಗೆ ಮುಟ್ಟಿದ ತಕ್ಷಣ ಹಾಗೆ ಪುಡಿ ಪುಡಿ ಆಗುತ್ತೆ, ಒಳಗಡೆ ಹಿಟ್ಟಿನ ಅಂಶ ಕೂಡ ಇಲ್ಲ, ಅಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನಮ್ಮ ಆನಿಯನ್ ಪಕೋಡ. ನೋಡೋದಕ್ಕೇ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಹಾಗೆಯೇ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನೀವು ಸಹ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಓಕೆ ಫ್ರೆಂಡ್ಸ್, ರೆಸಿಪಿ ನೋಡಿದ್ರಲ್ಲ, ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಮೊದಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಬೆಲ್ ಐಕನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ನಾನು ಹಾಕುವ ವೀಡಿಯೋಸ್ನ ನೋಟಿಫಿಕೇಷನ್ಸು ನಿಮಗೆ ತಕ್ಷಣ ಬರುತ್ತೆ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ತಿಳಿಸಿ ನಮ್ಮ ಚಾನಲ್ನ ಸಪೋರ್ಟ್ ಮಾಡೋದಕ್ಕೆ. ನಾನು ನೆಕ್ಸ್ಟ್ ರೆಸಿಪಿಯೊಂದಿಗೆ ಭೇಟಿ ಮಾಡ್ತೀನಿ, ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.